ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ನನ್ ಕಾವೇರಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ 2023 ಚುನಾವಣೆಗೆ ಈಗಾಗಲೇ ತಂತ್ರಗಳನ್ನ ಶುರು ಮಾಡಿರೋ ರಾಷ್ಟ್ರೀಯ ಪಕ್ಷಗಳು ದಿನಕ್ಕೊಂದು ಹೋರಾಟ ಅಥವಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಭಾರಿ ಸದ್ದನ್ನ ಮಾಡ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ಕೂಡ ಇದಕ್ಕೆ ಹೊರತಾಗಿಲ್ಲ. ಹೌದು, ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಜನತಾ ಜಲಧಾರೆ ಎಂಬ ಕಾರ್ಯಕ್ರಮ ಎಲ್ಲಾ ತಾಲೂಕಿನಲ್ಲಿಯೂ ನಡೆಯುತ್ತಿರುವ ಸಂದರ್ಭದಲ್ಲೇ ನಿನ್ನೆ ಹೊಸದುರ್ಗ ತಾಲೂಕಿನಲ್ಲಿಯೂ ಕೂಡ ಈ ಒಂದು ರಥವನ್ನ ಅದ್ಧೂರಿಯಾಗಿ ಸ್ವಾಗತಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಜನತಾ ಜಲಧಾರೆ ರಥದ ಮುಂದೆ ವೀರಗಾಸೆ, ವಾದ್ಯಗೋಷ್ಠಿ, ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಹೀಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನ ಕೂಗುತ್ತಾ ನಗರದ ತುಂಬೆಲ್ಲ ರಾರಾಜಿಸಿದ್ದಾರೆ. ಇದಲ್ಲದೆ ಕೊನೆಗೆ ಹಿರಿಯರು ಪಟ್ಟಣಕ್ಕೆ ಈ ಒಂದು ರಥವನ್ನ ಪ್ರೀತಿಪೂರ್ವಕವಾಗಿ ಬೀಳ್ಕೊಟ್ಟಿದ್ದಾರೆ. ಜನತಾ ಜಲಧಾರೆ ಅನ್ನುವಂತ ರಥಯಾತ್ರೆಯನ್ನ ನಾವು ಯಾವ ಉದ್ದೇಶಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ ಅನ್ನುವಂತ ವಿಚಾರವನ್ನ ನಾನು ಸೂಕ್ಷ್ಮವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ಬಂದಲಾಗಾಯ್ತು. ಈ ದೇಶವನ್ನ ಬಹಳಷ್ಟು ವರ್ಷಗಳ ಕಾಲ ಆಡಳಿತ ನಡೆಸಿರುವಂತಹದ್ದು ಕಾಂಗ್ರೆಸ್ ಪಕ್ಷ ಇರಬಹುದು ಅಥವಾ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿರಬಹುದು. ಈ ಎರಡೂ ಪಕ್ಷದ ಸರ್ಕಾರಗಳು ನಮ್ಮ ನಾಡಿನ ನೆಲ, ಜಲ, ಜನ, ನುಡಿಯ ಬಗ್ಗೆ ಜವಾಬ್ದಾರಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಈ ರಾಜ್ಯದಲ್ಲಿ ಹರಿಯುವಂತ ನದಿಗಳ ನೀರು ಇವತ್ತು ಪ್ರತಿಯೊಂದು ಹರಿಯನ್ನು ಸಹ ಈ 70 ವರ್ಷಗಳ ಅವಧಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಬಹುದಾಗಿತ್ತು. ಆದರೆ ಇವತ್ತು ಆ ನೀರನ್ನು ವ್ಯರ್ಥವಾಗಿ ಪೋಲು ಮಾಡಿ ಇವತ್ತು ಪರರಾಜ್ಯದ ಸ್ವತ್ತಾಗುವಂತ ವ್ಯವಸ್ಥೆ ಇವತ್ತು ಏನು ನಿರ್ಮಾಣ ಆಗಿದೆ ಅದನ್ನ ಮನಗಂಡಿರ್ತಕ್ಕಂತಹ ನಮ್ಮ ಪಕ್ಷ ಇವತ್ತು ಈ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಸಮರ್ಥವಾದಂತಹ ನಾಯಕತ್ವವನ್ನು ಕೊಟ್ಟಂತ ನಮ್ಮ ಪಕ್ಷ ದೇವೇಗೌಡರು, ಸನ್ಮಾನ್ಯ ದೇವೇಗೌಡರು ಮತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರ ಸಾರಥ್ಯದಲ್ಲಿ ಇವತ್ತು ಏನು ಈ ಜನತಾ ಜಲಧಾರೆ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಮಾಲೀಕರಾಗಿರ್ತಕ್ಕಂಥ ಮತದಾರರಿಗೆ ಕೇಳ್ತಕ್ಕಂಥದ್ದಿಷ್ಟೇ, 2023 ನಿಮ್ಮ ಆಶೀರ್ವಾದ ಮತ್ತು ಅನುಗ್ರಹವನ್ನು ನೀಡಿ ಈ ರಾಜ್ಯದ ವಿಧಾನಸಭೆಯಲ್ಲಿ ನಮ್ಮ ಪಕ್ಷದ ಸರ್ಕಾರವನ್ನು ಪ್ರತಿಷ್ಠಾಪನೆ ಮಾಡಿದರೆ ಈ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ನೀರಾವರಿಯ ಸಮಸ್ಯೆಗಳನ್ನ ಬರುವಂತ ದಿವಸಗಳಲ್ಲಿ ನಾವು ಹೋಗಲಾಡಿಸಿ ಆ ಎಲ್ಲ ನೀರನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಮತ್ತು ರೈತರ ಒಳಭೂಮಿಗೆ ನೀರನ್ನು ಹರಿಸುವಂತ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಅನ್ನುವಂತ ವಾಗ್ದಾನವನ್ನ ಕೊಡ್ಲಿಕ್ಕಾಗಿ ಈ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೇವೆ. ಬರುವಂತ ದಿವಸಗಳಲ್ಲಿ ಇಲ್ಲಿ ಸಮರ್ಥವಾದಂತಹ ಅಭ್ಯರ್ಥಿ, ಎಲ್ಲಾ ಜಾತಿ ಜನಾಂಗದವರು ಮೆಚ್ಚುವಂತಹ ಅಭ್ಯರ್ಥಿಯನ್ನ ಬರುವಂತ ದಿವಸಗಳಲ್ಲಿ ಇಲ್ಲಿ ಇರುವಂತಹ ಸ್ಥಳೀಯ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳವರೆಲ್ಲರೊಟ್ಟಿಗೆ ಮಾತನಾಡಿ ಈ ಬಾರಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷವನ್ನ ಹಿಮ್ಮೆಟ್ಟಿಸುವಂತ
ಅಭ್ಯರ್ಥಿಯನ್ನ ಇಲ್ಲಿ ಚುನಾವಣಾ ಕಣಕ್ಕೆ ಇಳಿಸುವುದರ ಮುಖಾಂತರ ಒಂದು ಹೊಸ ಮನ್ಮಂತರವನ್ನು ಹೊಸದುರ್ಗ ತಾಲೂಕಿನಲ್ಲಿ ಸೃಷ್ಟಿ ಮಾಡ್ತೇವೆ. ಜನತಾ ಜನದವರೆ, ರಥಯಾತ್ರೆ ಕಾರ್ಯಕ್ರಮ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು ಮಾಜಿ ಪ್ರಧಾನಮಂತ್ರಿಗಳು ಆದಂತ ದೇವೇಗೌಡ ಜಿ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಮೇ 16ನೇ ತಾರೀಕು ಬೆಂಗಳೂರಿನ ರಾಮನಗರದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪೂಜೆ ಮಾಡಿ ಈ ಜನತಾ ಜಲಧಾರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಅದರಂತೆ ಈಗ ರಾಜ್ಯದ ಉದ್ದಗಲಕ್ಕೂ ಈ ಏನು ರಥಯಾತ್ರೆ ಹೋಗ್ತಾ ಇದೆ, ಅದರಂತೆ ವಸ್ತ್ರಗಳ ತಾಲೂಕಿನಲ್ಲಿ ಇವತ್ತು ಬಂದಿದೆ. ವಸ್ತ್ರಗಳ ತಾಲೂಕಿನ ವೇದಾವತಿ ನದಿ ಏನು ಮೈದುಂಬಿ ಎರಿತಾ ಇದೆಯೋ ಆ ನದಿ ನೀರನ್ನು ನಾವು ಸಂಗ್ರಹಣೆ ಮಾಡಿ ಈ ಜನತಾ ಜಲಧಾರೆ ಏನು ಬಂದಿದೆಯೋ ಅದಕ್ಕೆ ನಾವು ಸಮರ್ಪಣೆ ಮಾಡಿದ್ವಿ. ಅದರಂತೆ ಆಲರಾಮೇಶ್ವರ ಪುಣ್ಯಕ್ಷೇತ್ರದ ನೀರನ್ನು ಮತ್ತೆ ಗಿಣಿ ವಜ್ರದ ನೀರನ್ನು ಏಳು ವಜ್ರಗಳ ನೀರನ್ನ ಈ ಜನತಾ ಜಲಧಾರೆ ಏನ್ ಬಂದಿದೆಯೋ ವಸ್ತ್ರದ ತಾಲೂಕಿಗೆ ಈ ಎಲ್ಲ ಒಟ್ಟು ಏನು ವಜ್ರಗಳು ಇದಾವೋ ಮತ್ತೆ ಈ ವೇದಾವತಿ ನದಿ ನೀರನ್ನ ಒಟ್ಟಿಗೆ ಸೇರಿಸಿ ನಾವು ಸಮರ್ಪಣೆ ಮಾಡಿದ್ವಿ. ಮುಂಬರುವ ದಿನಗಳಲ್ಲಿ ಜನತಾದಳ ಜಾತ್ಯತೀತ ಪಕ್ಷವನ್ನ ವಸ್ತ್ರದ ತಾಲೂಕಿನಲ್ಲಿ ರೈತ ಬಾಂಧವರು, ಕೂಲಿ ಕಾರ್ಮಿಕರು, ದೀನ ದಲಿತರು, ಮಹಿಳೆಯರು, ಈ ಎಲ್ಲ ವರ್ಗದ ಜನಾಂಗ ಈಗ ಈ ಜನತಾದಳ ಪಕ್ಷದ ಒಟ್ಟಿಗೆ ನಿಂತ್ಕೊಂಡು ನಾವು ಈ ಜನತಾದಳ ಪಕ್ಷ ಗೆಲ್ಲಿಸಲೇಬೇಕು ಅಂತೇಳಿ ಪಣ ತಟ್ಟಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಸುಮ್ಮನೆ ಹೇಳಿ ಕಳಿಸಿದ್ವಿ. ಆಗ ಇಷ್ಟೊಂದು ಜನ ಸೇರಿದರೆ ಆ ಎಲ್ಲ ಜನಗಳಿಗೂ ಹೃದಯ ತುಂಬಿದ ಅಭಿನಂದನೆಗಳನ್ನ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಯಶೋಧರ್, ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಜಿ ಗಣೇಶ್ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಆದ ಬಾ ಮೈಲಾರಪ್ಪ, ಪಕ್ಷದ ಕಾರ್ಯಕರ್ತರಾದ ರಾಗಿ ಶಿವಮೂರ್ತಿ, ಶ್ರೀಧರ್ ಲಂಬಾಣಿ ಅಟ್ಟಿ, ಕಿರಣ್ ಈರಣ್ಣ, ಪರಪ್ಪ ಒಪ್ಪಾರ, ಅರ್ಫತ್ ಖಾನ್, ವೇದಾವತಿ, ಹೀಗೆ ಅನೇಕ ಗಣ್ಯರು ಸಾರ್ವಜನಿಕರು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿಟಿವಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.